ರಾಜ್ಯದ ರೈತರ ಹಿತರಕ್ಷಣೆಗೆ ಕರ್ನಾಟಕ ಸರ್ಕಾರದ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ಮಹತ್ವದ ಕ್ರಮ. ಕೋವಿಡ್ 19 ಸೋಂಕಿನ ಹಿನ್ನೆಲೆಯಲ್ಲಿ ಲಾಕ್ಡೌನ್ನಿಂದಾಗಿ ಸಮಸ್ಯೆ ಎದುರಿಸುತ್ತಿರುವ ರೈತರ ನೆರವಿಗಾಗಿ ಅಗ್ರಿ ವಾರ್ ರೂಮ್ ಕಾರ್ಯನಿರ್ವಹಿಸಲಿದೆ. ರಾಜ್ಯದ ಎಲ್ಲಾ ಎಪಿಎಂಸಿಗಳನ್ನು ತೆರೆದಿರಲು ಕ್ರಮ ಕೈಗೊಳ್ಳಲಾಗಿದೆ. ಕೃಷಿ ಉತ್ಪನ್ನಗಳ ಸಾಗಣೆಗೆ ಅಡ್ಡಿ ಉಂಟು ಮಾಡದಂತೆ ಪೊಲೀಸರಿಗೆ ಸೂಚನೆ. ರೈಲುಗಳ ಮೂಲಕ ಹೊರ ರಾಜ್ಯಗಳಿಗೆ ಹಣ್ಣು ತರಕಾರಿ ಸಾಗಾಟ. ತರಕಾರಿ ಹಣ್ಣುಗಳನ್ನು ಹೆಚ್ಚುವರಿಯಾಗಿ ಖರೀದಿಸಲು ಹಾಪ್ಕಾಮ್ಸ್ಗೆ ಆದೇಶ. ಟೊಮೆಟೊ ಕೆಚಪ್, ಅಕ್ಕಿ ಗಿರಣಿ, ತೊಗರಿ ಮಿಲ್ ಮತ್ತು ರಾಜ್ಯಾದ್ಯಂತ 27 ರೇಷ್ಮೆ ಮಾರುಕಟ್ಟೆಗಳನ್ನು ತೆರೆಯಲು ಸೂಚನೆ. ವಿಜಯಪುರ, ಬಾಗಲಕೋಟೆ ಹಾಗೂ ಹುಮ್ನಾಬಾದ್ಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಉಪಯೋಗಿಸಲು ಬಾಡಿಗೆ ಶುಲ್ಕ ಇರುವುದಿಲ್ಲ. ಮಾರುಕಟ್ಟೆಗೆ ತಾವು ಬೆಳೆದ ಉತ್ಪನ್ನಗಳನ್ನು ಸಾಗಿಸಲಾಗದೆ ಏನು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅನ್ನೋದು ನೋಡ್ತಾ ಇದ್ದು, ಸೊ ಅದರಿಂದ ಈ ವಿನಾಕಾರಣ ಏನು ತೊಂದರೆ ಕೊಡ್ತಾ ಇದ್ರು ಅದು ತಪ್ಪುತ್ತೆ. ಶ್ರೀ ಸಾಮಾನ್ಯನಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ತಡೆಯೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆ ರೀತಿ ತಡೆಯುವಂತ ಯಾರಾದರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕ್ರಮವನ್ನು ತಗೊಳ್ಳುವಂತ ಎಚ್ಚರಿಕೆಯನ್ನು ಸರ್ ನಾನು ಕೊಡಕ್ಕೆ ಇಷ್ಟಪಡ್ತೇನೆ.